ಬ್ರೆಗ್ ನಂತರ ಕರ್ನಾಟಕ ಟ್ವೆಂಟಿ ಏಟ್ ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೊನೆಯ ಒಂದು ಕ್ಷೇತ್ರ ಉಳಿದಿದೆ ರಾಯಚೂರು ರಾಯಚೂರಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಹೆಂಗಾಯಿತು ಈ ಮೈತ್ರಿ ವರ್ಕ್ ಆಗಿದ್ದು ಹೇಗೆ ಸೊ ನೆನ್ನೆ ರಾಹುಲ್ ಗಾಂಧಿ ಬಂದಿದ್ದರು ಬೆಂಗಳೂರಿಗೆ ಒಂದು ಕೋರ್ಟ್ಗೆ ಅಟೆಂಡ್ ಆಗಬೇಕಾಗಿತ್ತು ಅವರು ಡಿಫಾಮೇಷನ್ ಕೇಸ್ನಲ್ಲಿ ಸಚಿವರುಗಳ ಜೊತೆಗೆ ಮಾತು ಮಾತಾಡುವಾಗ ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಓದಿದ್ದು ಕೆಲವು ಸಚಿವರು ತಮ್ಮ ಕ್ಷೇತ್ರದಲ್ಲಿ ಯಾಕೆ ಬಿ ಜೆ ಪಿಗೆ ಲೀಡ್ ಬಂತು ಅಂತ ಕೇಳಿದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಅಂದ್ರಂತೆ ರಾಹುಲ್ ಗಾಂಧಿ ಸಿಕ್ಕಿ ಮಾಡ್ಕೊಂಡ್ರು ಅಂತ ನನಗೆ ರಿಪೋರ್ಟ್ ತಗೋಬೇಕು ಪ್ರತ್ಯೇಕವಾಗಿ ರಿಪೋರ್ಟ್ ಬೇಕು ಅಂತಲೇ ಹೇಳಿದ್ರು ಒಂದು ಈ ಚುನಾವಣೆಯ ದ ಬಿಗರ್ ಸ್ಟೋರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ನ್ಯಾಚುರಲ್ ಅಲಯನ್ಸ್ ಅಂತ ಏನು ಹೇಳಲಾಗ್ತಾ ಇತ್ತು ಎಸ್ ಅದು ನ್ಯಾಚುರಲ್ ಅಲಯನ್ಸ್ ಅನ್ನೋದು ಶೇಕಡಾವಾರು ಮತ ಪ್ರಮಾಣ ಮತ್ತು ಶಿಫ್ಟಿಂಗ್ ಆಫ್ ವೋಟ್ಸ್ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಐದು ವರ್ಷದ ಒಂದ್ಸಲ ಪೂರ್ತಿ ಲಿಸ್ಟ ಇದೆ ನಮ್ಮ ಹತ್ರ ಯಾವ ಯಾವ ಸಚಿವರ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಲೀಡ್ ಬಂತು ಅಂತ ಸಚಿವರ ಕ್ಷೇತ್ರಗಳಲ್ಲಿ ಬಬಲೇಶ್ವರ ಎಂ ಬಿ ಪಾಟೀಲ್ ಹದಿಮೂರು ಸಾವಿರ ಬಿಜೆಪಿ ಲೀಡು ಕೊರಟಗೆರೆ ಡಾಕ್ಟರ್ ಪರಮೇಶ್ವರ್ ಇಪ್ಪತ್ತೈದು ಸಾವಿರ ಬಿಜೆಪಿ ಲೀಡು ದೇವನಹಳ್ಳಿ ಮುನಿಯಪ್ಪ ಐದು ಸಾವಿರ ಬಿಜೆಪಿ ಲೀಡು ಬಸವನ ಬಾಗೇವಾಡಿ ಶಿವಾನಂದ ಪಾಟೀಲ್ ಹದಿನೇಳುವರೆ ಸಾವಿರ ಬಿಜೆಪಿ ಲೀಡು ಗದಗ ಎಚ್ ಕೆ ಪಾಟೀಲ್ ಹತ್ತೂವರೆ ಸಾವಿರ ಬಿ ಜೆ ಪಿ ಲೀಡು ಕಲಗಟಗಿ ಸಂತೋಷ್ ಲಾಡ್ ಮೂವತ್ತೆರಡು ಸಾವಿರದ ಏಳ್ನೂರು ಬಿ ಜೆ ಪಿ ಲೀಡು ದಾವಣಗೆರೆ ಉತ್ತರ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರದೇ ಪತ್ನಿ ಕಣದಲ್ಲಿದ್ದಾಗಲೂ ಕೂಡ ಇಪ್ಪತ್ತೈದು ಸಾವಿರ ಬಿ ಜೆ ಪಿ ಲೀಡು ಸೊರಬ ಮಧು ಬಂಗಾರಪ್ಪ ಅವರ ಸ್ವಂತ ತಂಗಿ ಕಣದಲ್ಲಿದ್ದಾಗಲೂ ಕೂಡ ಹದಿನೆ ಹದಿನೆಂಟು ಸಾವಿರ ಹತ್ತತ್ರ ಹದಿನೆಂಟು ಸಾವಿರ ಬಿ ಜೆ ಪಿ ಲೀಡು ಭಟ್ಕಳ ಮಂಕಾಳು ವೈದ್ಯ ಮೂವತ್ತೆರಡು ಸಾವಿರ ಬಿ ಜೆ ಪಿ ಲೀಡು ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಕಣದಲ್ಲಿದ್ದಾಗ ಮೃಣಾಲ್ ಹೆಬ್ಬಾಳ್ಕರ್ ಕಣದಲ್ಲಿದ್ದಾಗ ಜಗದೀಶ್ ಶೆಟ್ಟರ್ಗೆ ಐವತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಮತಗಳ ಲೀಡ್ ಸಿಕ್ಕಿದೆ ಅಲ್ಲಿ ರಾಮಲಿಂಗಾರೆಡ್ಡಿ ಬಿ ಟಿ ಎಂ ಲೇಔಟ್ನಲ್ಲಿ ಸಚಿವರು ಅವರ ಮಗಳ ಕಣದಲ್ಲಿದ್ದಾರೆ ಒಂಬತ್ತು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಬಿ ಜೆ ಪಿ ಲೀಡು ಬ್ಯಾಟ್ರಾಯನಪುರ ಕೃಷ್ಣ ಭೈರೇಗೌಡ ಮೂವತ್ತೈದು ಸಾವಿರ ಬಿ ಜೆ ಪಿ ಲೀಡು ಮಧುಗಿರಿ ಕೆ ಎನ್ ರಾಜಣ್ಣ ಹನ್ನೆರಡು ಸಾವಿರ ಬಿ ಜೆ ಪಿ ಲೀಡು ಹನ್ನೆರಡು ಸಾವಿರದ ಎಂಟುನೂರು ಮುಧೋಳ ಆರ್ ಬಿ ತಿಮ್ಮಾಪುರ ಹದಿನಾಲ್ಕು ಸಾವಿರ ಬಿ ಜೆ ಪಿ ಲೀಡು ಚಿಂತಾಮಣಿ ಎಂ ಸಿ ಸುಧಾಕರ್ ಏಳು ಸಾವಿರ ಬಿ ಜೆ ಪಿ ಲೀಡು ನಾಗಮಂಗಲ ಚಲೂರಾಯಸ್ವಾಮಿ ನಲವತ್ತಾರೂವರೆ ಸಾವಿರ ಬಿ ಜೆ ಪಿ ಲೀಡು ಹಿರಿಯೂರು ಡಿ ಸುಧಾಕರ್ ಆರು ಸಾವಿರ ಬಿ ಜೆ ಪಿ ಲೀಡು ಕನಕಗಿರಿ ಶಿವರಾಜ್ ತಂಗಡಿಗಿ ನಾಲ್ಕು ಸಾವಿರ ಬಿ ಜೆ ಪಿ ಲೀಡು ಹೆಬ್ಬಾಳ ಭೈರತಿ ಸುರೇಶ್ ಎರಡು ಸಾವಿರ ಇಲ್ಲ ಇದು ಕಾಂಗ್ರೆಸ್ ಲೀಡ್ ಕಾಂಗ್ರೆಸ್ ಲೀಡ್ ಕಾಂಗ್ರೆಸ್ ಎಸ್ ಎಸ್ ಕನಕಗಿರಿ ಕಾಂಗ್ರೆಸ್ ಲೀಡು ಈ ಪಟ್ಟಿಯಲ್ಲಿ ಬಿಜೆಪಿಗೆ ಲೀಡ್ ಕೊಟ್ಟವರ ಪಟ್ಟಿಯಲ್ಲಿ ಗಾಂಧಿನಗರ ದಿನೇಶ್ ಗುಂಡೂರಾವ್ ಒಬ್ಬರು ಬರ್ತಾರೆ ಇಪ್ಪತ್ತ್ ಸಾವಿರ ಕಾಂಗ್ರೆಸ್ಸಿಗೆ ಲೀಡು ಇನ್ನು ಕಾಂಗ್ರೆಸ್ಸಿಗೆ ಲೀಡ್ ಕೊಡಿಸಿದಂಥ ಸಚಿವರು ಕನಕಗಿರಿ ಶಿವರಾಜ್ ತಂಗಡಿಗೆ ನಾಲ್ಕು ಸಾವಿರ ಕಾಂಗ್ರೆಸ್ ಲೀಡು ಹೆಬ್ಬಾಳ ಭೈರ್ತಿ ಸುರೇಶ್ ಎರಡು ಸಾವಿರ ಗೆ ಲೀಡು ಎಚ್ ಸಿ ಮಹದೇವಪ್ಪ ಟಿ ನರಸಿಪುರದಲ್ಲಿ ಅವರ ಮಗ ಕ್ಯಾಂಡಿಡೇಟ್ ಆಗಿದ್ರು ಗೆದ್ರು ಸುನೀಲ್ ಬೋಸ್ ಆದರೆ ಅವರ ಕ್ಷೇತ್ರದಲ್ಲಿ ಮೂರು ಸಾವಿರ ಕಾಂಗ್ರೆಸ್ಸಿಗೆ ಲೀಡು ಬರೀ ಮೂರು ಸಾವಿರ ಕಡಿಮೆ ಅಂತರದ ಲೀಡ್ಗಳಿದೆ ಎಲ್ಲ ಶಹಾಪುರ ಶರಣಬಸಪ್ಪ ದರ್ಶನಾಪುರ್ ಒಂಬತ್ತೂವರೆ ಸಾವಿರ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದ್ದಾರೆ ಸೇಡಂ ಶರಣ್ ಪ್ರಕಾಶ್ ಪಾಟೀಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಒಂಬತ್ತು ಸಾವಿರದ ಇನ್ನೂರು ಲೀಡ್ ಇನ್ನು ಕಾಂಗ್ರೆಸ್ಸಿಗೆ ಲೀಡ್ ಕೊಡಿಸಿದ ಸಚಿವರು ಕನಕಪುರ ಡಿ ಕೆ ಶಿವಕುಮಾರ್ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕನಕಪುರ ಒಂದೇ ಕಾಂಗ್ರೆಸ್ಗೆ ಲೀಡ್ ಬಂತು ಡಿ ಕೆ ಸುರೇಶ ಸೋಲಿಗೆ ಕಾರಣವಾದಂಥ ಅಂಶ ಆದರೆ ಕನಕಪುರದಲ್ಲಿ ಇಪ್ಪತ್ತೈದು ಸಾವಿರದ ಆರುನೂರು ಲೀಡ್ ಕಳೆದ ಸಲ ಒಂದು ಲಕ್ಷದ ಮೇಲೋಗಿತ್ತ ಲೀಡು ಈ ಸಲ ಇಪ್ಪತ್ತೈದು ಸಾವಿರದ ಆರುನೂರು ಚಿತ್ತಾಪುರ ಪ್ರಿಯಾಂಕ ಖರ್ಗೆ ಇಪ್ಪತ್ತ್ಮೂರು ಸಾವಿರ ಕಾಂಗ್ರೆಸ್ಸಿಗೆ ಲೀಡು ಯಮಕನ ಮರಡಿ ಸತೀಶ್ ಜಾರಕಿಹೊಳಿ ಅವರ ಮಗಳೇ ಸ್ಪರ್ಧೆ ಮಾಡಿದ್ರು ಯಮಕನ ಮರಡಿ ಇಪ್ಪತ್ತ್ಮೂರು ಸಾವಿರ ಚಿತ್ತಾಪುರದಲ್ಲಿ ಹದಿನಾರು ಸಾವಿರ ಕಾಂಗ್ರೆಸ್ಸಿಗೆ ಲೀಡು ಭಾಲ್ಕಿ ಈಶ್ವರ್ ಖಂಡ್ರೆ ಅವರ ಮಗನೇ ಸ್ಪರ್ಧೆ ಮಾಡಿದ್ದು ಹದಿನಾರು ಸಾವಿರದ ಏಳ್ನೂರು ಗೆಲ್ಲಿಸ್ಕೊಂಡಿದ್ದಾರೆ ಮಗನನ್ನು ಬಳ್ಳಾರಿ ಗ್ರಾಮೀಣ ನಾಗೇಂದ್ರ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕಾಂಗ್ರೆಸ್ಸಿಗೆ ಲೀಡು ಪಿರಿಯಾಪಟ್ಟಣ ವೆಂಕಟೇಶ್ ಹನ್ನೊಂದು ಸಾವಿರದ ಏಳ್ನೂರ ನಲವತ್ನಾಲ್ಕು ಕಾಂಗ್ರೆಸ್ಸಿಗೆ ಲೀಡ್ ಸರ್ವಜ್ಞನಗರ ಕೆ ಜೆ ಜಾರ್ಜ್ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲವತ್ನಾಲ್ಕು ಕಾಂಗ್ರೆಸ್ಸಿಗೆ ಲೀಡು ಚಾಮರಾಜಪೇಟೆ ಜಮೀರ್ ಅಹಮದ್ ನಲವತ್ತು ಸಾವಿರದ ಒಂಬೈನೂರ ಐವತ್ತ್ಮೂರು ಕಾಂಗ್ರೆಸ್ಸಿಗೆ ಲೀಡು ವರುಣಾದಲ್ಲಿ ಸಿದ್ದರಾಮಯ್ಯವರು ಮೂವತ್ತ್ಮೂರು ಸಾವಿರದ ಮುನ್ನೂರ ಐವತ್ತೆರಡು ಕಾಂಗ್ರೆಸ್ಸಿಗೆ ಲೀಡು ಬೀದರ್ನಲ್ಲಿ ರಹೀಂ ಖಾನ್ ಮೂವತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೇಳು ಕಾಂಗ್ರೆಸ್ಸಿಗೆ ಲೀಡು ಸೊ ಹದಿನೆಂಟು ಸಚಿವರ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಲೀಡ್ತಾರೆ ನೋಡೈತಿ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಲೀಡ್ಗೆ ಜೆ ಡಿ ಎಸ್ನ ಮೈತ್ರಿ ಏನು ಕಾರಣ ಅಲ್ಲ ಈಗ ಸಂತೋಷ್ ಲಾರ್ಡ್ ಕ್ಷೇತ್ರ ಶಿವಾನಂದ ಪಾಟೀಲ್ರ ಬಸವನ್ ಬಾಗೇವಾಡಿ ಅಲ್ಲಿ ಏನು ಜೆಡಿ ಎಮ್ ಬಿ ಪಾಟೀಲರ ಬಬಲೇಶ್ವರ ಇಲ್ಲಿ ಲೀಡ್ಗೆ ಏನು ಜೆ ಡಿ ಎಸ್ ಕಾರಣ ಅಲ್ಲ ಆದರೆ ಮೈಸೂರು ಕರ್ನಾಟಕ ಭಾಗದಲ್ಲಿ ಈಗ ಕನಕ್ಪುರದಲ್ಲಿ ಲೀಡ್ ತುಂಬ ಕಡಿಮೆ ಆಗಲಿಕ್ಕೆ ಅಂದರೆ ಡಿ ಕೆ ಶಿವಕುಮಾರರ ಪ್ರಾಬಲ್ಯ ಪ್ರಭಾವ ಸ್ವತಃ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆದಾಗ ಒಂದು ದೊಡ್ಡ ಲೀಡ್ನ ಅಪೇಕ್ಷೆ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಸುರೇಶ್ಗೆ ಇತ್ತು ಎಸ್ ಆದರೆ ಅಲ್ಲಿ ಲೀಡ್ ಯಾಕೆ ಕಡಿಮೆ ಆಯಿತು ಬಿಕಾಸ್ ಒಂದು ದೇವೇಗೌಡರ ಫ್ಯಾಮ್ಲಿಯಿಂದ ಡಾಕ್ಟರ್ ಮಂಜುನಾಥ್ ನಿಂತಿದ್ದು ಅವರ ಇಮೇಜು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮೋದಿ ಇವೆಲ್ಲವೂ ಕೂಡ ನಿಶ್ಚಿತವಾದ ಕಾರಣಗಳು ಚಲೋ ರಾಯಸ್ವಾಮಿ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕುಮಾರಸ್ವಾಮಿ ಲೀಡ್ ಪಡ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಜೆ ಬಿ ಜೆ ಪಿಯ ಮಾರ್ಜಿನಲ್ ವೋಟ್ಸ್ಗಳ ಜೊತೆಗೆ ಜೆ ಡಿ ಎಸ್ ಸೇರಿದಾಗ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿಯನ್ನು ಕುಮಾರಸ್ವಾಮಿ ಪಡೆದುಕೊಂಡಿದ್ದಾರೆ ನನಗನ್ಸುತ್ತೆ ನೋಡಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಮತ್ತು ಗ್ಯಾರಂಟಿಗಳ ಸೀಮಿತತೆ ಎಸ್ ಪ್ರಾಯಶಃ ಗ್ಯಾರಂಟಿಗಳ ಸೀಮಿತತೆಯ ಬಗ್ಗೆ ಇಂಡಿಪೆಂಡೆಂಟಾಗಿ ವಿಶ್ಲೇಷಣೆಕಾರರು ಹೇಳಿದಾಗೆಲ್ಲ ಕಾಂಗ್ರೆಸ್ ಭಾಳ ಫೋರ್ಸ್ಫುಲ್ಲಾಗಿ ಹೇಳ್ತಾ ಇತ್ತು ಇಲ್ಲ ಗ್ಯಾರಂಟಿಗಳೇ ನಮ್ಮನ್ನು ಗೆಲುವಿನ ದಡಕ್ಕೆ ಮುಟ್ಟಿಸ್ತವೆ ಅಂತಕ್ಕಂಥದ್ದು ಆಗಿಲ್ಲ ಕಾಂಗ್ರೆಸ್ ಶುಡ್ ಎಕ್ಸೆಪ್ಟೆಡ್ ಬರೀ ಗ್ಯಾರಂಟಿಗಳಿಂದ ಇಲ್ಲ ನಾವು ಎರಡು ಸಾವಿರ ರೂಪಾಯಿ ಹಾಕ್ಬಿಡ್ತೀವಿ ನಮಗೆ ಮತಗಳನ್ನು ಬಂದುಬಿಡ್ತವೆ ಹಾಗಾಗಿ ಬಸ್ಗಳನ್ನು ಫ್ರೀ ಕೊಟ್ಟುಬಿಡ್ತೀವಿ ಹಾಗಾಗಲ್ಲ ಮೂರು ತಿಂಗಳ ಕಂತೇನೋ ಮತದಾನಕ್ಕಿಂತ ಕೆಲವೇ ದಿನಗಳ ಮುಂಚೆ ಬಂತಂತೆ ಆರು ಸಾವಿರ ರೂಪಾಯಿ ಒಂದೇ ಸಲ ಬಂತು ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಈಗ ನೋಡಿ ಗ್ಯಾರಂಟಿಗಳಿಂದ ಸ್ವಲ್ಪ ಮಟ್ಟಿಗೆ ಒಂದು ಮೂರು ಪರ್ಸೆಂಟ್ ಕಾಂಗ್ರೆಸ್ನ ಮತ ಜಾಸ್ತಿಯಾಗಿದೆ ಅದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಕೂಡ ಕಾರಣ ಇರುತ್ತೆ ಆದರೆ ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಸಾಧ್ಯವೇ ಆಗಿಲ್ಲ ಈಗ ಮೈಸೂರು ಕಳೆದ ಬಾರಿ ಸೋತಿರ್ತಕ್ಕಂಥ ಕ್ಷೇತ್ರಗಳಲ್ಲೂ ಬಿಜೆಪಿ ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ಲೀಡ್ ತೆಗೆದುಕೊಂತು ಪ್ರತಾಪ್ ಸಿಂಹರಿಗಿಂತಲೂ ಹೆಚ್ಚು ಅಂತರದಲ್ಲಿ ಅದು ವೀರೋಡೆಯಾದರು ಚಾಮರಾಜ ನಿಮಗೆ ಕಾಂಗ್ರೆಸ್ನ ಶಾಸಕರು ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಲೀಡ್ ಬಂತು ಚಾಮುಂಡೇಶ್ವರಿ ಮತ್ತು ಹುಣಸೂರು ಅಪ್ಪ ಮಗ ಎರಡೂ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಲೀಡ್ ಬಂದಿದೆ ಕಳೆದ ಬಾರಿಯೂ ಬಂದಿತ್ತು ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಉಚ್ಚಾಯದ ನಂತರ ಗ್ಯಾರಂಟಿಗಳು ಜೊ ಕಪಲ್ಡ್ ಆದಾಗ ಒಂದು ದೊಡ್ಡ ಜಯದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇತ್ತು ಬಟ್ ಹಾಗಾಗಿಲ್ಲ ಎಸ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಎಲ್ಲ ವಿಧಾನಸಭೆಯ ಕ್ಷೇತ್ರಗಳನ್ನು ಒಂದು ಕೆ ಆರ್ ಪೇಟೆ ಬಿಟ್ಟರೆ ಎಲ್ಲ ಸೋತೋಗಿದ್ರು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿಯನ್ನು ಮಾಡಿದೆ ನನಗನ್ಸುತ್ತೆ ಅಜಿತ್ ಕಾಂಗ್ರೆಸ್ ಹ್ಯಾಸ್ ಟು ಡೂ ಸಮಥಿಂಗ್ ಎಲ್ಸ್ ಒಂದು ವೇಳೆ ಇದೇ ರೀತಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮುಂದುವರೆದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳು ಬರ್ತವೆ ಬೇರೆಲ್ಲ ಚುನಾವಣೆಗಳಲ್ಲೂ ಕೂಡ ಚುನಾವಣೆಗಳು ಎಷ್ಟು ಇನ್ನೂ ಕೆಳಗಡೆ ಹೋಗ್ತಾ ಹೋಗ್ತಾ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹಾಗೆ ಉಳಿಯುತ್ತೋ ಇಲ್ವೋ ನಾಳೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆದಮೇಲೆ ಏನಾಗುತ್ತೆ ಇವೆಲ್ಲವೂ ಅಂಶಗಳು ಆದರೆ ಬಿ ಜೆ ಪಿ ಜೆ ಡಿ ಎಸ್ನ ಪ್ರೀಪೋಲ್ ಅಲಯನ್ಸ್ ಎಲ್ಲ ಕಡೆ ಆಗ್ತಾ ಹೋದರೆ ಕಾಂಗ್ರೆಸ್ಗೆ ಒಂದು ಟಕ್ಕರ್ ನಿಶ್ಚಿತವಾಗಿ ಈಗ ಲೋಕಸಭೆಯಲ್ಲೂ ಕೊಟ್ಟಿವೆ ಮೋದಿಯ ಕಾರಣದಿಂದ ಅದರ ವೇಗ ಜಾಸ್ತಿ ಇರ್ಬೋದು ಆದರೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ಗೂ ಕೂಡ ಇದೊಂದು ಎಚ್ಚರಿಕೆಯ ಕರೆಗಂಟೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇರುವಾಗ ಎಸ್ ಒಕ್ಕಲಿಗರ ಮತಗಳನ್ನು ಕುಮಾರಸ್ವಾಮಿ ಪಡೆದಷ್ಟು ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ ಅದು ಬಿ ಜೆ ಪಿಯ ಮೈತ್ರಿಯ ಕಾರಣದಿಂದ ನಿಶ್ಚಿತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಹಳೆ ಮೈಸೂರಿನವರಿದ್ದು ಇಲ್ಲಿನ ಹನ್ನೊಂದು ಕ್ಷೇತ್ರಗಳಲ್ಲಿ ಒಂಬತ್ತು ಕ್ಷೇತ್ರಗಳನ್ನು ಮತ್ತು ಚಿತ್ರದುರ್ಗವನ್ನು ಕೂಡ ಬಿ ಜೆ ಪಿ ಗೆದ್ದುಕೊಳ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಗೆದ್ದುಕೊಳ್ತಾ ಇದೆ ಹೀಗ ನನಗಂತ ನೋಡಿ ನಿಮ್ಮ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ನೀವು ಸೀಟ್ ಗೆದ್ದಾಗ ಬರುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ನಿಮಗೆ ಸಕ್ಸಸ್ ಸಿಕ್ಕಾಗ ಬರುತ್ತೆ ಕಾಂಗ್ರೆಸ್ಗೆ ಇಪ್ಪತ್ತ್ಮೂರಲ್ಲಿ ಸಕ್ಸಸ್ ಸಿಕ್ತು ಗ್ಯಾರಂಟಿಗಳ ಕಾರಣದಿಂದ ನಾವು ಇಪ್ಪತ್ತ್ನಾಲ್ಕರಲ್ಲಿ ರಿಪೀಟ್ ಮಾಡ್ತೀವಿ ಜನ ಅದನ್ನು ಒಪ್ಪಿಲ್ಲ ಬರೀ ಗ್ಯಾರಂಟಿಗಳು ಮಾನ್ಯ ಇಲ್ಲ ನನಗನ್ಸುತ್ತೆ ಇಟ್ ಹ್ಯಾಸ್ ಟು ಬಿ ಕಪಲ್ಡ್ ವಿತ್ ಡೆವಲಪ್ಮೆಂಟ್ ಎಸ್ ಬರೀ ಈಗ ಸಿದ್ದರಾಮಯ್ಯನವ್ರದ್ದೊಂದು ಸರ್ಕಾರದ ಹಾಲ್ಮಾರ್ಕ್ ಇದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಕೂಡ ನಾವು ನೋಡಿದ್ವಿ ಭಾಗ್ಯಗಳನ್ನು ಕೊಟ್ಟರು ಆದರೆ ಅದರ ಜೊತೆ ಅಭಿವೃದ್ಧಿಯನ್ನು ಜೋಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಜೊತೆಗೆ ನೀವು ಇಲ್ಲ ನಾವು ಲಿಂಗಾಯತ ಧರ್ಮವನ್ನು ಹೊಡಿತೀವಿ ಅಂತ ಹೊರಟರು ಹದಿನೆಂಟರಲ್ಲಿ ಗೆಲುವು ಸಿಗಲಿಲ್ಲ ಈ ಬಾರಿ ಕೂಡ ನೀವು ನೋಡಿ ಗ್ಯಾರಂಟಿಗಳ ಜೊತೆ ಜೊತೆಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಏನು ಜೋಡಿಸಿದರು ದಕ್ಷಿಣ ಮತ್ತು ಉತ್ತರದ ಡಿವೈಡ್ ಇದೆ ನನ್ನ ಹಕ್ಕು ನನ್ನ ತೆರಿಗೆ ನನ್ನ ಹಕ್ಕು ಆ ನನ್ನ ತೆರಿಗೆ ನನ್ನ ಹಕ್ಕು ನೀವು ಓಟಾಗಿ ಎಲ್ಲಿ ಕನ್ವರ್ಟ್ ಆಗಿದೆ ಎಸ್ ಕೇರಳದಲ್ಲೂ ಧ್ವನಿ ಎತ್ತಿದ್ರು ತಮಿಳ್ನಾಡಿನಲ್ಲೂ ಧ್ವನಿ ಎತ್ತಿದ್ರು ಆದರೆ ಎನ್ ಡಿಎ ಮೈತ್ರಿ ಕೂಟ ಕಳಿಸಲಕ್ಕಿಂತ ಮೆಚ್ಚು ಕಡಿಮೆ ಅಜಿತ್ ಬೇರೆ ಬೇರೆ ಕಾರಣಗಳಿಂದ ತಮಿಳುನಾಡು ಮತ್ತು ಕೇರಳದ ಗೆಲುವಾಗಿದೆ ಹೊರತು ನನ್ನ ತೆರಿಗೆ ನನ್ನ ಹಕ್ಕು ಕಾರಣದಿಂದ ಆ ಅಲ್ಲ ಟೋಟಲ್ ದಕ್ಷಿಣ ಭಾರತದಲ್ಲಿ ಎಂಡಿಎ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅಂತ ಎನ್ ಡಿಎ ಇಂಪ್ರೂವ್ ಆಗಿದೆ ಕರ್ನಾಟಕದಲ್ಲಿ ನೀವು ಯಾವ ವಿಷಯವನ್ನ ಎತ್ತಾ ಇದ್ರಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿತ್ತೆ ಹೊರತು ಜನ ಆ ಕಾರಣದಿಂದ ನಿಮ್ಗೆ ಓಟ್ ನೀಡಿಲ್ಲ ಎಸ್ ಹೀಗಾಗಿ ಜನ ಓಟ್ ನೀಡಬೇಕಾದ್ರೆ ಇನ್ನೂ ಏನೋ ಬೇರೆ ಕಾರಣಗಳಿರಬೇಕು ಸಮವೇರ್ ನಿಮಗೆಲ್ಲೋ ಶಾರ್ಟ್ ಫಾಲ್ ಆಗ್ತಾ ಇದೆ ಆ ಶಾರ್ಟ್ ಫಾಲ್ ಬರೀ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಕೂಡ ನಿಮಗೊಂದು ಹಿನ್ನಡೆಯಾಗಿದೆ ಆದರೆ ಅದರ ಜೊತೆ ಜೊತೆಗೆ ಇನ್ನೂ ಕೆಲವು ಕೆಲಸಗಳಲ್ಲಿ ವೇಗ ತೀವ್ರತೆ ಅದು ಕರ್ನಾಟಕದ ಜನ ಬಯಸ್ತಾರೆ ಅಂತ ನನಗನ್ಸುತ್ತೆ ಕರ್ನಾಟಕದಂಥ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ನ ಜನ ಈಗ ಬಿ ಜೆ ಪಿಗೆ ಯಾಕೆ ಅರವತ್ತಾರು ಸ್ಥಾನ ಬಂತು ಬರೀ ಹಿಂದುತ್ವದ ವಿಷಯಗಳನ್ನು ಎಬ್ಬಿಸಿದರೆ ಬರಲಿಲ್ಲ ಬರ ಅಭಿವೃದ್ಧಿಯನ್ನು ಒಂದು ಕೆಲಸ ಹೇಳಿ ನನಗೆ ಐದು ವರ್ಷದಲ್ಲಿ ಬಿ ಜೆ ಪಿಯವರು ಒಂದು ಭಾಳ ದೊಡ್ಡ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡಿ ತೋರಿಸಿದ್ರು ಅಂತ ಮಾಡಲಿಲ್ಲ ಬರೀ ರಾಜಕಾರಣದಲ್ಲಿ ನಿಮ್ಮ ನಿಮ್ಮ ಸಿದ್ಧಾಂತಗಳನ್ನು ಹೇಳ್ತಾ ಹೋದರೆ ಸಾಲ್ ನನಗನ್ಸುತ್ತೆ ಆ ಸಿದ್ಧಾಂತಗಳ ಜೊತೆ ಅಭಿವೃದ್ಧಿಯ ಕೆಲಸಗಳನ್ನು ಕೂಡ ಜೋಡಿಸುವ ಅವಶ್ಯಕತೆ ಇದೆ ಬಿಕಾಸ್ ದಿನದಿಂದ ದಿನಕ್ಕೆ ಆಸ್ಪಿರೇಷನಲ್ ಕ್ಲಾಸ್ ಬೆಳೀತಾ ಹೋಗ್ತಾ ಇದೆ ನೀವು ಇಪ್ಪತ್ತ್ ಮೂರಕ್ಕದ್ದು ಬಿ ಜೆ ಪಿಯ ಸಿಟ್ಟಿನ ಕ ಬಿ ಜೆ ಪಿ ವಿರುದ್ಧದ ಸಿಟ್ಟಿನ ಕಾರಣದಿಂದ ಜನ ನಿಮ್ಗೆ ಓಟ್ ಹಾಕಿದರು ಐದಿಂಗ್ ನೀವು ಲೋಕಸಭಾ ಸೆಗ್ಮೆಂಟ್ ವೈಸ್ ತಗೊಂಡ್ರೆ ಅಭಿವೃದ್ಧಿ ಮತ್ತು ಹಿಂದುತ್ವ ಎರಡರ ಕಾಂಬಿನೇಷನ್ ಮೈಸೂರಿನಲ್ಲಾಗಿತ್ತು ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಲಿಲ್ಲ ಟಿಕೆಟ್ ಆದರೂ ಮೊದಲ ಬಾರಿ ಸ್ಪರ್ಧಿಸಿದೆ ಯದು ಯದುವೀರ್ ಒಡೆಯರ್ ಹಿಂದಿಗಿಂತಲೂ ಹೆಚ್ಚಿನ ಲೀಡ್ ಜೆ ಡಿ ಎಸ್ನ ಮೈತ್ರಿ ಒಂದು ರೀತಿಯ ಚಾಲೆಂಜ್ ಇದೆ ಎಸ್ ಆಮೇಲೆ ಡಿ ಕೆ ಶಿವಕುಮಾರ್ಗೂ ಒಂದು ರೀತಿಯ ಚಾಲೆಂಜ್ ಇದೆ ಕಾಂಗ್ರೆಸ್ನಲ್ಲಿ ಇದೆಲ್ಲ ಇಟ್ಕೊಂಡು ಸಿದ್ದರಾಮಯ್ಯನವರನ್ನು ಬದಲಾಯಿಸುವ ಧೈರ್ಯ ಕಾಂಗ್ರೆಸ್ ಮಾಡುತ್ತಾ ಈ ಚಾಲೆಂಜು ಕೂಡ ಇದೆ ಬದಲಾಯಿಸದೇ ಇದ್ರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಇದು ಕೂಡ ಚಾಲೆಂಜ್ ಇದೆ ಡಿ ಕೆ ಶಿವಕುಮಾರ್ ಅಂದ್ರೆ ಚರ್ಚೆ ಇಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರ ಒಂದು ಉಳಿದಿದೆ ಜಿ ಕುಮಾರ್ ನಾಯಕ ಕಾಂಗ್ರೆಸ್ ಅಭ್ಯರ್ಥಿ ಸಿಟ್ಟಿಂಗ್ ಎಂ ಪಿ ಆಗಿದ್ದ ಬಿಜೆಪಿಯ ರಾಜ ಅಮರೇಶ್ವರ್ ನಾಯಕ ವಿರುದ್ಧ ಎಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತೊಂದು ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಜಿ ಕುಮಾರ್ ನಾಯ್ಕ ಐ ಎ ಎಸ್ ಅಧಿಕಾರಿಯಾಗಿದ್ದವರು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದರಲ್ಲಿ ಕಾಂಗ್ರೆಸ್ ಶಾಸಕರು ಎರಡರಲ್ಲಿ ಬಿ ಜೆ ಪಿ ಶಾಸಕರು ಒಬ್ಬರು ಜೆ ಡಿ ಎಸ್ ಶಾಸಕರು ಇದ್ದರು ಒಂದು ಸಣ್ಣ ಆದಮೇಲೆ ಇಲ್ಲಿ ಏನೇನೇ ಆಗಿದೆ ಅಂತ ಹೇಳ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್